ಇನ್ನು ಕೆಲವೊಂದು ಸಿನಿಮಾಗಳಲ್ಲಿ ನಿಮಗೆ ಒಂದು ಕೆಟ್ಟ ಘಟನೆ ನಡೆದಿರುತ್ತೆ, ಥೂ ಹಿಂಗಾಗೋಯ್ತಲ್ಲಪ್ಪ, ನನಗೆ ಹಿಂಗಾಗ್ಬಿಡ್ತಲ್ಲ ಅನ್ನೋದು ಯಾವ್ದಾದ್ರು ಒಂದು ಕೆಟ್ಟ ಘಟನೆ ನಡೆದಿದೆ? ಇದು ತುಂಬ ನಾನು ಮರೆತಿದ್ದೆ ಹೇಳೋದ. ನಾನು ಮೊನ್ನೆ ಒಂದು ಸರಯು ಅಂತ ಸೀರಿಯಲ್ ತುಂಬ ಫೇಮಸ್ ಉದಯ ಟಿ ವಿನಲ್ಲಿ, ನಾನು ಹರೀಶ್ ರೈ ಒಂದು ಚೇಸಿಂಗು ಫೈಟಿಂಗ್ ಸೀನ್, ನಮಗೆ ಗೊತ್ತಿಲ್ಲ, ಒಂದು ಪಾಳ ಬಂಗ್ಲೆ ಇಲ್ಲೇ ದೊಡ್ಡಲ್ಮರ ಹತ್ರ, ಅಲ್ಲಿ ಮಾಡ್ಬೇಕಾದ್ರೆ ನಾನು ಸ್ಲಿಪ್ಪಾಗಿ ಬಿದ್ದೋಗ್ಬಿಟ್ಟೆ. ಸುಮಾರು ಒಂದು 4th floor ನಾನು ಹಿಂಗೆ ಹಿಂಗೆ ನಾನು ಹಿಂಗೆ ಭುಜ ಕೊಡಲಿಲ್ಲ ಅಂದರೆ ಕೆಳಗೆ ಬಿದ್ದೋಗ್ಬಿಡ್ತಿದ್ದೆ ಅಲ್ಲೇ ಪ್ರಾಣ ಔಟ್. ಆಗ ನೋಡಿ ಇಲ್ಲಿ ನನ್ನ ಕೈ ಇಲ್ಲಿ ಪೀಸ್ ಪೀಸ್ ಆಗೋಯ್ತು. ಸುಮಾರು ಒಂದು 12 ರಾಡ್ ಹಾಕಿದ್ದಾರೆ. ಇವತ್ತು ಹಿಂಗೆ ನೋಡಿ ಹಿಂಗೆ ಸೌಂಡು ಕೇಳುತ್ತೆ ಹಿಂಗೆ ತುಂಬ. ಅಲ್ಲಿ ನನಗೆ ಆದಂಥ ಒಂದು ಕೆಟ್ಟ ಘಟನೆ. ನನಗೆ ಆ ಟೀಮ್ ಅವರೇ ಆಗಲಿ ಯಾರೇ ಆಗಲಿ ನನ್ನ ಕಷ್ಟಕ್ಕೆ ಯಾರೂ ಕೂಡ ಸ್ಪಂದಿಸಲಿಲ್ಲ. ಅಲ್ಲಿ ನೋಡ್ಕೊಂಡು ಮಾಡೋಕ್ಕಿಲ್ಲನಪ್ಪ, ಸಾರಿ ಸಾರಿ ಅಂದರು. ಸಾರಿ ಅಂದರೆ ಕೈ ಸರಿ ಹೋಗ್ಬಿಡುತ್ತಾ? ಕೊನೆಗೆ ಏನಾಯಿತು ಅಂದ್ರಲ್ಲಿ ಈಗ ನನಗೆ ಹಾಸ್ಪಿಟ್ಲಿಗೆ ಸೇರಿಸ್ಲಿಲ್ಲ ಅವರು. ತಿರ್ಗಾ ಮತ್ತೆ ಕೈ ಹಿಂಗೆ ಚೇಂಜ್ ಮಾಡಿಕೊಂಡು 10 ಟೀ ಶರ್ಟು ಚೇಂಜ್ ಮಾಡಿ ಆ ಶರ್ಟ್ ತೆಗೆದ್ರು ಸರಿಯ ಸೀರಿಯಲ್. ಅವ್ರಿಗೆಲ್ಲ ಮನುಷ್ಯನ ಪ್ರಾಣ ಮುಖ್ಯ ಆಗಲಿಲ್ಲ ಅವ್ರಿಗೆ, ಅವ್ರ ಕೆಲಸ ಅವ್ರ ನಟನೆ ಅನ್ನೋದು ಅವ್ರಿಗೆ ಇಚ್ಛಾಯಿತು. ಬಟ್ ನನಗೂ ಕೂಡ ಒಂದು ಭಾಳ ಧೈರ್ಯ ಇತ್ತು. ನಾನು ಹುಟ್ಟಿರೋದೆ ಸಿನಿಮಾ, ಸತ್ರು ಸಿನಿಮಾ, ಬದುಕಿದ್ರು ಸಿನಿಮಾ, ನಾನಿಲ್ಲೇ ಸತ್ತೋಗ್ಬಿಡಲಿ ಎಂದದು ಭಾಳ ನನಗೆ ಜೀವನದಲ್ಲಿ ಆದ ಒಂದು ಕಹಿ ಘಟನೆ. ಸಾಕಷ್ಟಿದೆ. ಒಂಥರ ಹಿಂದೆ ಒಂದು ಸಿನಿಮಾದಲ್ಲಿ ಇದರಲ್ಲಿ ಶೋಭರಾಜ್ ಸಾರು ನಾನು ಶೂಟಿಂಗ್ ಮಾಡ್ತಾಯಿದ್ದೋ ಗಂಟೆ ಒಂದು ಅಂತ. ಮತ್ತು ಹಿಂದೆ ಒಂದು ಸಿನಿಮಾದಲ್ಲಿ ಫೈಟ್ ಮಾಡ್ಬೇಕಾದ್ರೆ ನನಗೆ ಇಲ್ಲಿ ಇಲ್ಲಿ ಚೆಸ್ಟ್ ಹತ್ರ ನನಗೆ ಎದೆಗೆ ಏಟ್ ಬಿದ್ದಿತ್ತು. ಮಾರನೇಗ ಅಲ್ಲಿ ಶೋಭಣ್ಣ ಅವ್ರು ಬಂದ್ಬಿಟ್ಟು ನನಗನ್ನು ಫೈಟಿಂಗ್ ಮಾಡಿ ತುಳಿಯೋದು ನನ್ನ ನಮ್ಮ ಕಿಲ್ಲಿಂಗ್ ಸೀನು. ಅವ್ರು ಬಂದ್ಬಿಟ್ಟು ಅದ್ರ ಮೇಲೆ ಹಿಂಗೆ ಇದ್ದಿಟ್ರು ನನ್ನ ಮೇಲೆ, ನನ್ನ ಚೆಸ್ಟ್ ಮೇಲೆ. ನನಗೆ ಎಷ್ಟು ನೋವಾಯಿತು ಅಂದರೆ ಹೇಳ್ಕೊಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಬಟ್ಟು ಸಿಚುಯೇಷನ್ನಲ್ಲಿ ಕಣ್ಣಲ್ಲಿ ನೀರು, ಕಣ್ಣು ಕಿಲ್ಲಿಂಗ್ ಮಾಡಬಾರ ಕಣ್ಣೀರು ಬರಬೇಕು. ಆ ಎರಡಕ್ಕೂ ಕೂಡ ಸಿಂಕ್ ಆಯಿತು ನನಗೆ. ಅದನ್ನು ನಾನು ಚೇತರಿಸ್ಕೊಳ್ಳೋಕ್ಕೆ ತುಂಬಾ ಕಷ್ಟಪಟ್ಟೆ, ಭಾಳ ಭಾಳ ಸಫರ್ ಪಟ್ಟೆ ನಾನು. ಎಷ್ಟು ನೋವಾಯಿತು ಅಂದರೆ ಅಷ್ಟು ಇದಾಯಿತು ನನಗೆ. ಇದು ಒಂದು ಇನ್ನೂ ಸಾಕಷ್ಟು ಈಗ ಮನುಷ್ಯ ಅಂದಮೇಲೆ ಇದ್ದೇ ಇರುತ್ತಲ್ಲ ಈ ರಂಗದಲ್ಲಿ ಸೋಲು ಗೆಲುವು ಅಪಮಾನ ಸನ್ಮಾನ ಇವೆಲ್ಲ ಎಲ್ಲ ನಟರುಗಳು ಕೂಡ ಬಂದಂಥದ್ದೇ. ಇಲ್ಲಿ ಯಾರೇನೋ ಏಕಾಏಕಿ ನಾನು ಸೂಪರ್ ಸ್ಟಾರು, ನಾನು ಆ ಸ್ಟಾರು ಈ ಸ್ಟಾರು ಅಂತ ಬಂದಿಲ್ಲ. ಎಲ್ಲ ನಟರುಗಳು ಕೂಡ ಕಷ್ಟಪಟ್ಟೇ ಬಂದಿರೋದು. ಕೆಲವರು ಹೇಳ್ಕೊತಾರೆ, ಕೆಲವರು ಹೇಳ್ಕೊಳ್ಳಲ್ಲ, ಅಷ್ಟೇ ಸರ್ ಇಲ್ಲಿ ವ್ಯತ್ಯಾಸ. ನಾನು ನೋಡಿದ ಮಟ್ಟಿಗೆ, ತಿಳಿದ ಮಟ್ಟಿಗೆ, ಕೇಳಿದ ಮಟ್ಟಿಗೆ ಕೆಲವರು ತುಂಬಾ ಕಷ್ಟಪಟ್ಟೇ ಬಂದಿದ್ದಾರೆ. ಇವತ್ತು ಪ್ರತಿಯೊಬ್ಬತ್ತು ಯಾರು ನಟರುಗಳಾಗಿದ್ದಾರೋ ಯಾರೇ ಆಗಲಿ ಎಲ್ಲ ತುಂಬ ಕಷ್ಟಪಟ್ಕೊಂಡೇ ಬಂದಿರೋದು. ಏಕಾಏಕಿ ಯಾರು ಕೂಡ ನಾನು ಇವತ್ತು ದಿಗ್ಗಜರು ಅಂತ ಹೇಳ ಬಂದಿರೋಕ್ಕೆ ಅದು ಸಾಧ್ಯವೇ ಇಲ್ಲ. ಪ್ರತಿಯೊಬ್ಬ ನಟನೂ ಕೂಡ ಅವರು ಒಂದು ಹವಮಾನ ಆಗಲಿ, ಅವರು ಒಂದು ಇದಾಗಲಿ, ಒಂದು ಎಲ್ಲ ರೀತಿ ಕಷ್ಟ ಅನುಭವಿಸೇ ಬಂದಿರ್ತಾರೆ. ತುಳಿಯೋರ ಸಂಖ್ಯೆನೂ ಕೂಡ ಜಯಿಸಿದೆ ಸಿನಿಮಾ ರಂಗದಲ್ಲಿ ಅನ್ನೋ ಒಂದು ಮಾತು ಕೂಡ ಕೇಳಿಬರುತ್ತೆ. ತುಳಿಯೋರ ಸಂಖ್ಯೆ ಅನ್ನೋದು ಅನ್ನೋದಕ್ಕಿಂತ ಇಲ್ಲಿ ಒಂದು ಇಲ್ಲಿ ಕೆಲವು ಮೊದಲೆಲ್ಲ ಇತ್ತು. ನಾವು ನೋಡ್ದಂಗೆ ಯಾರು ತುಳಿಯೋರ ಸಂಖ್ಯೆ ಇಲ್ಲಿ ಟ್ಯಾಲೆಂಟ್ ಮೇಯ್ನು ತುಳಿಯೋರಿಗೆ. ಅಲ್ಲಿ ನೀನು ಚೆನ್ನಾಗಿ ಮಾಡ್ತೀಯಾ ನೀನು ಗೋ ಅಷ್ಟೇ, ನೀನು ಮುಂದೆ ಹೋಗ್ತೀಯಾ, ನಿನಗೆ ಬರಲ್ವಾ ಅಲ್ಲಿ ಇದ್ದೇ ಇರುತ್ತಲ್ಲ ಆ ರೀತಿ. ಸರ್, ಇನ್ನು ನೀವು ಸಿನಿಮಾ ರಂಗ ಆಗಿರ್ಬೋದು, ಧಾರಾವಾಹಿ ಆಗಿರ್ಬೋದು, ನಿಮಗೆ ತೃಪ್ತಿ ಕೊಟ್ಟಿದೆಯಾ ಸರ್? ನನಗೆ ಸಿನಿಮಾ ರಂಗಕ್ಕಿಂತ ನಮಗೆ ಕಿರಿತೆರೆ ಸೀರಿಯಲ್ಗಳೆಲ್ಲ ನನ್ನನ್ನು ಹೊಟ್ಟೆ ತುಂಬಿಸಿದೆ ಹೇಳಬೇಕು ಅಂದರೆ. ಅದೊಂಥರ ನಮಗೆ ಗೌರ್ಮೆಂಟು ಚೆಕ್ ಇದ್ದಾಗೆ ನಮಗೆ ಕಿರಿತೆರೆ ಸಿನಿಮಾಗಳಲ್ಲಿ ಅವತ್ತಿಂದ ಅವತ್ತು ಕಲೆಕ್ಟ್ ಮಾಡ್ಕೊಂಡ್ರೆ ಓಕೆ, ಇಲ್ಲ ಅಂದರೆ ನೆಕ್ಸ್ಟು ನಾವೇನಾದರೂ ಬಿಟ್ಟರೆ ನೀನು ಇವತ್ತು ಬಾ ನಾಳೆ ಬಾ ಈ ಥರ ಸಾಕಷ್ಟು ಆಗಿದೆ ನಮಗೆ, ಕೊಡೋದೇ ಇಲ್ಲ. ನಮಗಿದೆ ಜೀವನ, ನಮಗೆ ಬೇರೆ ಕೆಲಸ ಏನೇ ಇಲ್ಲ. ನಮಗೆ ದಿನ ಬೆಳಗ್ಗೆ ಆದರೆ ಬಣ್ಣ ಹಾಕೋ ಹಾಕಿ ಮಾಡು, ಇಷ್ಟೇ ಜೀವನ ನಮ್ಮದು. ಈಗ ದರ್ಶನ್ ಅವರು ನೀವು ಹೇಳ್ದಂಗೆ ತುಂಬ ಜನ ಕೊಡುಗೈ ದಾನಿ ಅಂತ ಕರೀತಾರೆ. ಹೌದು, ಖಂಡಿತ. ಇಲ್ಲ ಸರ್, ಅವರು ಒಂಥರ ಹೇಳಬೇಕು ಅಂದರೆ ಒಂಥರ ನಮ್ಮ ಕರ್ನಾಟಕ ಜನತೆಗೆ ಒಂಥರ ಹಲ್ವಾ ಇದ್ದಂಗೆ, ಸ್ವೀಟ್ ಇದ್ದಂಗೆ. ಅವರು ಮೈಸೂರು ಪಾಕ್, ಅವ್ರ ತವರೂರೇ ಮೈಸೂರು.
ಅಂದ್ರೆ ತುಂಬ ಇಷ್ಟಪಡ್ತಾರೆ. ಏನೇ ಆಗಲಿ ದರ್ಶನ್ ದರ್ಶನ್ನೇ ಡಿ ಬಾಸಿ ಅವರು, ಅವ್ರಿಗೆ ಸರಿ ಸಾಟಿ ಮತ್ತೊಬ್ಬ ನಟ ಇಲ್ಲ ಸರ್. ಸರ್ ಹೇಳಿ ಮತ್ತೆ ಇನ್ನು ನಿಮ್ಮ ಜೀವನದಲ್ಲಿ ಇನ್ನೇನು ಆಗ್ಬೇಕು ಅನ್ಕೊಂಡಿದ್ದೀರಾ, ಇನ್ನು ನಿಮ್ಗೆ ಏನೇನು ಮೈಂಡಲ್ಲಿದೆ? ನನಗೆ ಆಗಲೇ ವಯಸ್ಸಾಗ್ತಾ ಬಂತು. ಎಷ್ಟು ಸರ್ ವಯಸ್ಸು? ನಮಗೆ ಹೆಚ್ಚು ಕಡಿಮೆ ವಯಸ್ಸು ಹೇಳಬಾರ್ದು, ಆದರೂ ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಗೆ ಹಾಫ್ ಸೆಂಚುರಿ ಹೊಡೆದಿದ್ದೀವಿ, 50 ಇಯರ್ಸು. ಇನ್ನು ನಾನು ಇನ್ನು ಮುಂದೆ ದೇವರು ಯಾವ ರೀತಿ ನಮ್ಮ ನಿರ್ದೇಶಕರು ನಮ್ಮ ನಿರ್ಮಾಪಕರು ನಮ್ಮನ್ನು ಬೆಳೆಸ್ತಾ ಇರ್ತಕ್ಕಂಥ ಅಭಿಮಾನಿ ದೇವರುಗಳು ಮುಂದೆ ಯಾವ ರೀತಿ ತಗೊತಾರೋ ಅದ್ರ ಮೇಲೆ ಸರ್.